ಕಬ್ಬು ಕಟಾವಿಗೆ ಹೆಚ್ಚಿಗೆ ಹಣ ವಸೂಲಿ ಕಬ್ಬಿನ ಕಚೇರಿ ಮುಂದೆ ರೈತರ ಪ್ರತಿಭಟನೆ ಧಾರವಾಡ ಜಿಲ್ಲೆಯ ಕಲಗಟಗಿ ಪಟ್ಟಣದಲ್ಲಿ ಹಳಿಯಾಸ್ ಕ್ರಾಸ್ ಬಳಿ ಇರುವ ಐಡಿ ಫ್ಯಾರಿ ಉರ್ಲಟ್ಟಿ ಹಳಿಯಾಲ್ ಕಬ್ಬಿನ ವಿಭಾಗೀಯ ಕಚೇರಿ ಮುಂದೆ ತಾಲೂಕಿನ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ನಡೆಸಿದರು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ವಸಂತ ಡಾಕಪ್ಪನವರು ಮಾತನಾಡಿ ಹಳಿಯಾಸ್ ಫ್ಯಾಕ್ಟರಿ ವತಿಯಿಂದ ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡುವ ಗ್ಯಾಂಗ್ ತಾಲೂಕಿಗೆ ಬಂದಿತ್ತು ಪ್ರತಿ ಟನ್ ಗೆ 40 ರಂತೆ ಬೇಕಾಬಿಟಿ ರೈತರಿಂದ ಹಣ ಕೇಳುತ್ತಿದ್ದಾರೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಫ್ಯಾಕ್ಟರಿಯವರು ರೈತರ ಕಬ್ಬು ಕಟಾವು ಹಣ ಮುರಿದು ಉಳಿದ ಹಣ ಖಾತೆಗೆ ಹಾಕುತ್ತಾರೆ ಇಷ್ಟಾದರೂ ಮಹಾರಾಷ್ಟ್ರದ ಗ್ಯಾಂಗ್ಗಳು ರೈತರಿಂದ ಸುಲಿಗೆ ಮಾಡುತ್ತಿದ್ದಾರೆ ಅಂತ ಅವರು ಆರೋಪಿಸಿದರು ಇನ್ನು ತಾಲೂಕಿನಾದ್ಯಂತ 12000 ಹೆಕ್ಟೇರ್ ರೈತರು ಕಬ್ಬು ಬೆಳೆದಿದ್ದು ಅತಿವೃಷ್ಟಿ ಮಳೆಯಿಂದ ಕಬ್ಬು ಬೆಳೆ ಹಾನಿಯಾಗಿವೆ ರೈತರು ಸಂಕಷ್ಟದಲ್ಲಿ ಬೆಳೆಯಿದ್ದಾರೆ ಬೆಳೆ ಪರಿಹಾರ ಕೂಡ ಬಂದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರೈತರ ಬದುಕು ಚಿಂತಾಜನಕವಾಗಿದೆ ಇಂತಹ ವೇಳೆಯಲ್ಲಿ ಕಬ್ಬಿನ ಗ್ಯಾಂಗ್ನವರು ಕಬ್ಬು ಕಟಾವು ಮಾಡಲು ರೈತರಿಂದ ಹೆಚ್ಚಿಗೆ ಹಣ ವಸೂಲಿಗೆ ನಿಂತರೆ ತಾಲೂಕಿನ ರೈತರು ಸೇರಿ ಹಳಿಯಾಳ ಸಕ್ಕರೆ ಕಾರ್ಖಾನೆ ಹೋಗುವ ಕಬ್ಬಿನ ಲಾರಿಗಳನ್ನು ತಡೆಹಿಡಿದು ಫ್ಯಾಕ್ಟರಿ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಅವರು ಪ್ರತಿಭಟನೆ ಮಾಡಲೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ರೈತರಾದ ಶಂಭುಲಿಂಗ ಬಳಿಕಾರ್ ಬಸವರಾಜ ಹಾಟಿಗಾರ್ ಬಸವರಾಜ ಗುಡದೂರ್ ಮತ್ತು ಮಂಜುನಾಥ್ ವಾಲಿಕಾರ್ ವಿನಾಯಕ್ ಬಳಿಗೇರ್ ಜಯಪ್ಪ ಮೋತೆನವರ್ ಸೇರಿದಂತೆ ತಾಲೂಕಿನ ರೈತರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದೂಪ ಧಾರವಾಡ ಜಿಲ್ಲೆ ರೈತರು ಇದ್ರ ಬಗ್ಗೆ ಹಳ್ಳಿ ರೈತರು ಅದ ಹೋರಾಡತಾರೆ ಈಗೇನು ಸದ್ಯಕ್ಕೆ ಯಾರಿಗಾರ ಡಿಸಿ ಅವ್ರಿಗೆ ಆಗಲಿ ಮನವಿ ಕೊಟ್ಟರೆ ಎಲ್ಲ ಎಸಿ ಅವ್ರಿಗೆ ಮನವಿ ಕೊಟ್ಟವ್ರೆ ಹಳ್ಳಿಯವರು ಕೊಟ್ಟವ್ರೆ ನಾವು ಕೊಟ್ಟವ್ರೆ ಈಗ ಅವರು ಅದು ಏನೋ ವಿಚಾರ ಮಾಡಿ ಹೇಳ್ತಾವಂಡ್ರೆ ಮತ್ತೆ ಈಗ ಅಲ್ಲಿ ಇನ್ನೂ ಸರ್ಕಾರ ಇದ್ರ ನಿಗದಿ ಆಗಿಲ್ಲ ರೈತರು ಆದ್ಮೇಲೆ ಕಂಪನಿ ಚಾಲು ಮಾಡಲಿ ಅವರು ಈಗಾಗಲೇ 5ನೇ ತಾರೀಕು ರೈ ನಮ್ಮ ನಮ್ಮ ಸಲುವಾಗಿ ರೈತರ ಸಲುವಾಗಿ ಶಾಂತ ಕುಮಾರ್ 5ನೇ ತಾರೀಕು ಕರೆದಾರಿ ಅಲ್ಲಿ ವಿಧಾನಸಭಾ ಬೆಂಗಳೂರಲ್ಲಿ ಅದು ನಿಗದಿ ಆಗಿಲ್ಲ ಅಲ್ಲಿವರೆಗೆ ಆಗೋದಿಲ್ಲ ಅಂತ ನಾವು ರೈತರು ತುಂಬ ಇರೋದ್ರೆ ನಾನು ನೋಡ್ಕೊತಾನೆ ಹೇಳೋರು ನೋಡ್ಕೊಂಡ್ರೆ ಮತ್ತೆ ಮುಂದೆ ಹೋರಾಟ ಮಾಡೋದು ಹೇಳೋರು ಬಟ್ ಲಗಾಣಿ ಮಾತ್ರ ಕೊಡಂಗಿಲ್ಲ ಕೊಡಂಗಿಲ್ಲ ಅಂತ ಹೇಳ್ತೀವಿ 1 ರೂಪಾಯಿ ಲಗಾಣಿ ಕೊಡೋಣ ಅವರು ಹೇಳೋ ಇವತ್ತು ನಾವು ಅದ್ರ ಸರ್ಕಾರ ರೈತರು ಗ್ಯಾಂಗ್ ಎಲ್ಲಿಂದ ಬಂದವ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಬ್ಯಾರಿಯವರು 450 ರೂಪಾಯಿ ರೊಕ್ಕ ಸದ್ಯಕ್ಕೆ ಕೇಳತ್ತೀರಿ ಅವ್ರು 300 ರಿಂದ 400 ರೂಪಾಯಿ ಕೇಳತ್ತರಿ ಆ ಪಡಕ್ಕೆ ತೋರ್ಸಕ್ ಹೋದ್ರಿ ಆ ಪಡ ನೋಡಿದ್ರೆ ಹೆಂಗ ಕಡಿಸ್ಬೇಕಪ್ಪ ನೀವು ಕಂಟ್ರೋಲ್ ಮಾಡ್ಕೊಂಡು ರೈತರ ಉಪಯೋಗ ಮಾಡ್ಕೊಂಡು ಹೇಳಿದ್ರಿ ಅವ್ರಿಗೆ ಲಗಾಣ ಇಲ್ಲ ಪ್ರಕಾರ ಕಬ್ಬು ಕಳಿಸ್ಬೇಕಂತ ಬೋರ್ಡ್ ಹಚ್ಬೇಕಂತ.